ಇರತಕ್ಕಂತದ್ದು ಕಾಂಗ್ರೆಸ್ ಮುಖಂಡರಿಗೆ ಭರವಸೆನ ಕೊಡ್ತಾನೆ ಮತ ಎಣಿಕೆ ಶುರುವಾಗಿ ಒಂದೂವರೆ ತಾಸಿನಲ್ಲೇ ಆ ಮತ ಎಣಿಕೆ ಕೇಂದ್ರದಿಂದ ತೆರಳಬೇಕು ವಾಪಸ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಮನೆಗೆ ತೆರಳಬೇಕು ಆ ರೀತಿ ಒಂದು ಐತಿಹಾಸಿಕ ಗೆಲುವು ಇವತ್ತು ಭಾರತೀಯ ಜನತಾ ಪಕ್ಷದ ಆಗ್ತದೆ ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ಬಂಧುಗಳೇ ಹಾಗಾಗಿ ಬಂಧುಗಳೇ ರಾಜ್ಯದ ಜನಪ್ರಿಯ ನಾಯಕರು ರೈತ ಹೋರಾಟಗಾರರು ರೈತರ ಕಣ್ಮಣಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಬಂಧುಗಳೇ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ಕೆಆರ್ ಪೇಟೆ ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲನ್ನು ಹೊಂದಿದೆಯೋ ಈ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸೋಲನ್ನುಸ್ತಕ್ಕಂಥದ್ದು ಶತಸಿದ್ಧ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ಒಂದು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಗುಂಡಾಗಿರಿ ಮಾಡೋದ್ರ ಮೂಲಕ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಬೆದರಿಕೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ನಿನ್ನೆ ದಿನ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನನ್ನ ನಮ್ಮ ವಾಲ್ಮೀಕಿ ಸಮುದಾಯದ ಒಬ್ಬ ಕಾರ್ಯಕರ್ತನನ್ನ ನನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಹಾಗಾಗಿ ನಾನು ನಮ್ಮ ಕಾರ್ಯಕರ್ತರಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ ಇವತ್ತು ಕಾಂಗ್ರೆಸ್ ಪಕ್ಷದ ಗುಂಡಾಗಿರಿ ಯಾವುದು ಕೂಡ ಈ ಕ್ಷೇತ್ರದಲ್ಲಿ ನಡೆಯೋಕೆ ಸಾಧ್ಯ ಇಲ್ಲ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಗಟ್ಟಿಯಾಗಿ ಇವತ್ತು April 17 ಚುನಾವಣೆ ತನಕರೂ ಕೂಡ ನಾವು ಎಲ್ಲರೂ ಕೂಡ ಮನೆ ಮನೆಗೆ ಭೇಟಿ ಮಾಡಿ ಮಠ ಭೇಟಿಯನ್ನ ಮಾಡೋದ್ರ ಮೂಲಕ ಒಂದು ಐತಿಹಾಸಿಕ ಗೆಲುವೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ